ಬೀದು ಹಸರ ತನ್ನ ಸಿರತೆತ್ತ ದಸರ ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ 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 ಇದು ಕುಣಿದಾಡ ಮಕ್ಕಳ ಬೊಂಬೆ ಹಬ್ಬ ವಿಜಯದಶಮಿ ಹಬ್ಬ ದಸರಾ ಹಬ್ಬವನ್ನು ನಾವು ಈ ವರ್ಷ ತುಂಬ ಚೆನ್ನಾಗೇನೆ ಆಚರಿಸ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಕುರ್ತೀಸ್ ಫ್ಯಾಷನ್ ಸೂಪರ್ ಮಾರ್ಜಿನ್ ಮಾರ್ಟ್ ಏನು ಗೋಡನ್ ಇದೆ ಎರಡು ಕಡೆಯೂ ಕೂಡ ನಾವು ಆಯುಧ ಪೂಜೆಯನ್ನು ಮಾಡಿದ್ವಿ. ಇವತ್ತು ಸಖತ್ತಾಗಿತ್ತು. ಬಟ್ ಏನಂತಂದರೆ ನಾವು ಈವ್ನಿಂಗ್ ಮಾಡಿದ್ವಿ, ನೆನ್ನೆನೂ ಕೂಡ ಪೂಜೆ ಮಾಡಿದ್ವಿ. ಸೊ ಬೆಳಿಗ್ಗೆ ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಕೆಲವರಿಗೆಲ್ಲ ಸ್ವಲ್ಪ ನಮ್ಮ ಏನು ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಕೂಡ ಸ್ವಲ್ಪ ಜ್ವರ ಆ ಥರ ಎಲ್ಲ ಇತ್ತು. ಆದರೂ ಕೂಡ ಎಲ್ಲ ಪ್ರಿಪೇರ್ ಆಗಿ ಸಂಜೆ ಅಷ್ಟೊತ್ತಿಗೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡ್ಬಂದ್ವಿ. ಹೊಸ ರೋಡ್ಗೆ ಹೋಗಿ ಮತ್ತೆ ಒಂದು ಪೂಜೆ ಸ್ಟೋರಿಗೆ ಹೋಗ್ಬಿಟ್ಟು ಪೂಜೆ ಸಾಮಾನುಗಳು ಎಲ್ಲ ತಗೊಂಡು ನೀಟಾಗಿ ಕಟ್ಟಿ ಬಾಳೆಕಂದೆಲ್ಲ ತಗೊಂಡ್ಬಂದು ಪೂಜೆ ಮಾಡಿದ್ವಿ. ತುಂಬಾನೇ ಸಖತ್ತಾಗಿ ಮಾಡಿದ್ವಿ. ಮತ್ತೆ ಗಾಡಿ ಹತ್ರ ಎಲ್ಲ ಒಂದೊಳ್ಳೆ ಪೂಜೆಗಳೆಲ್ಲ ಮಾಡ್ಕೊಂಡು ರೌಂಡ್ ಎಲ್ಲ ಹೋಗಿ ಬಂದ್ವಿ. ದಸರಾ ಹಬ್ಬ ಅಂತೂ ಈ ಸಲ ಸಖತ್ತಾಗಿ ಮಾಡಿದ್ವಿ. ಎರಡು ದಿನ ಒಳ್ಳೆ ಊಟ ಬೇರೆ ಆಗಿತ್ತು. ಟೋಟಲ್ ಆಗಿ ನಮ್ಮ ತನುಷ್ ತನುಷ್ ತುಂಬಾ ಆಕ್ಟಿವ್ ಆಗಿದ್ದ ಇದರಲ್ಲಿ. ಅದಾದ್ಮೇಲೆ ಪ್ರೀತಿ ಮತ್ತು ವಿಜಯಲಕ್ಷ್ಮಿ ಅವರೇನಿದ್ದಾರೆ ಅವರು ಕೂಡ ತುಂಬಾ ಒಂದು ಎರಡು ಮಾರು ತಂದಿದ್ವಿ. ಬಟ್ ಅದಿನ್ನ ಸ್ವಲ್ಪ ಮತ್ತೆ ಹೊಸ ರೋಡ್ಗೆಲ್ಲ ಹೋಗಿ ಮತ್ತೆ ಹೂ ಎಲ್ಲ ತಗೊಂಬಂದು ಮಾಡಿದ್ವಿ. ಬಟ್ ಆಕ್ಟಿವ್ ಆಗಿ ತುಂಬಾ ಸಖತ್ತಾಗಿ ನಾವು ಈ ಒಂದು ಆಯುಧ ಪೂಜೆಯನ್ನು ನಾವು ಮಾಡಿದ್ವಿ. ಫ್ರೆಂಡ್ಸ್ ನಮಗಂತೂ ಸಖತ್ ಖುಷಿನೇ ಆಯಿತು. ಹಾಗೆ ಸ್ವೀಟ್ಸ್ ಕೂಡ ತೊಗೊಂಬಂದು ಎಲ್ಲ ಅಕ್ಕಪಕ್ಕದವ್ರಿಗೆಲ್ಲ ನಾವು ಕೊಟ್ಟಿದ್ದೀವಿ. ಸಖತ್ತಾಗಿತ್ತು ಇವತ್ತು ಊಟ. ಮತ್ತು ಇವತ್ತು ಸಂಗೀತಾ ಮೇಡಮ್ ಅವ್ರ ಮನೆಯಲ್ಲಿ ನಾವು ಊಟವನ್ನು ಮಾಡಿದ್ವಿ. ಅವರು ಪಾಯಸ ಮತ್ತು ಬೇರೆ ಬೇರೆ ಥರದ್ದೆಲ್ಲ ಪಲ್ಯಗಳು ಮತ್ತು ಹೊಸ ರೀತಿ ಹೊಸ ಸ್ಟೈಲಲ್ಲಿ ಪಲ್ಯಗಳನ್ನು ಕೂಡ ಮಾಡಿದರು. ಆ ಒಂದು ಟೇಸ್ಟ್ ಕೂಡ ಸಖತ್ತಾಗಿತ್ತು ಇವತ್ತು. ಇವತ್ತು ಏನೇ ಒಂದು ಮಾಡಿದರೂ ಕೂಡ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಒಂದು ಆನಂದವಾಗಿ ಖುಷಿಯಾಗಿ ನಾವು ಈ ಹಬ್ಬವನ್ನು ಆಚರಿಸಿದ್ವಿ. ಥ್ಯಾಂಕ್ ಯು.